ಮಾಯಾಮೃಗ ಸೀರಿಯಲ್ ಅಂದ ತಕ್ಷಣ ಸೋ ಸಾಕಷ್ಟು ಹೆಸರು ಮಾಡಿದಂತ ಸೀರಿಯಲ್ ಅದು ಸೋ ಅದರ ಒಂದು ಅನುಭವ ಹೇಗಿತ್ತು ಓ ಮಾಯಾಮೃಗ ಬಹಳ ಮರೆಯಲಾಗದಂತ ಒಂದು ಸೀರಿಯಲ್ ಯಾಕೆಂದ್ರೆ ಅದರಲ್ಲಿ ನಾನು ಸಣ್ಣ ಪಾತ್ರ ಮಾಡಿದ್ದೆ ಬಟ್ ವೀಣಾ ಪ್ಲೇಡ್ ಎ ಮೇಜರ್ ರೋಲ್ ಅದು ಮೇಜರ್ ರೋಲ್ ಆಗೋಯ್ತು ನಾವು ಆಕ್ಚುಲಿ ಅವಳಾಗ ಎಡಿಟಿಂಗ್ ಕಲ್ತಿದ್ವಿ ಶೀ ಇಸ್ ಅ ಸಿನಿಮಾಟೋಗ್ರಾಫರ್ ಓದಿನ ಇದರಲ್ಲಿ ಶೀ ಇಸ್ ಅ ಸಿನಿಮಾಟೋಗ್ರಾಫರ್ ಆ್ಯಂಡ್ ಶೀ ಇಸ್ ಟು ವರ್ಕ್ ಆಸ್ ಅನ್ ಎಡಿಟರ್ ಒಂದು ಚಾನಲಲ್ಲಿ ಒಂದು ನಾಲ್ಕು ದಿವಸದ ಪಾತ್ರಕ್ಕೆ ಅಂತ ಹೋದ್ಲು ಆ ಪಾತ್ರ ಬೆಳೆಯಿತು 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 ನಾವು ಆಕ್ಚುಲಿ ವಿ ಹ್ಯಾಡ್ ಪ್ಲಾನ್ಡ್ ಫಾರ್ ಎ ಹನಿಮೂನ್ ಶಿಮ್ಲಾಗೆ ಹೋಗಬೇಕು ಅಂತ ಆ ನಾಲ್ಕು ದಿವಸ ಶೂಟಿಂಗ್ ಮುಗಿಸ್ಕೊಂಡು ಹೋಗೋದು ಅಂತ ಇತ್ತು ಸೀತಾರಾಮ್ ಸರ್ ಪಾತ್ರನ ಬೆಳೆಸ್ಬಿಟ್ರು ನಿಮ್ಗೆ ಯಾಕೆ ನೀವು ಹೋಗ್ಬೇಕು ತಾನೇ ನಾವು ಮುಂದಿಂದ ಅರೇಂಜ್ ಮಾಡ್ಕೊಡ್ತೀವಿ ಅಂತೇಳಿ ಆಗ ಮುಖ್ಯಮಂತ್ರಿ ಚಂದ್ರು ಅವರು ಆ ಸೀರಿಯಲಲ್ಲಿ ಮಾಡ್ತಾ ಇದ್ರು ಅವ್ರು ನಾನು ಬುಕ್ ಮಾಡ್ಕೊಡ್ತೀನಮ್ಮ ಡೆಲ್ಲಿ ಟ್ರೈನ್ ತಾನೇ ಅದು ತಾನೇ ತಾನೇ ಎಲ್ಲ ಬುಕ್ ಮಾಡ್ಕೊಡ್ತೀವಿ ಅಂತ ಅವರು ಆ ಡೇಟ್ಗಳನ್ನೆಲ್ಲ ಪೋಸ್ಟ್ಪೋನ್ ಮಾಡಿಕೊಟ್ರು ನಮಗೆ ಅದು ಆ ಮನ್ವಂತರದ ಟೈಮ್ ಸಾರಿ ಮಾಯಾಮೃಗದ ಟೈಮ್ನಲ್ಲೇನೆ ನನ್ನ ಮಗನ ಹುಟ್ಟು ಆ ಪಾತ್ರ ಅವಳು ಮಾಡ್ತಾ ಇದ್ದ ದಾಕ್ಷಾಯಿಣಿ ಪಾತ್ರವು ಒಬ್ಬ ಗರ್ಭಿಣಿ ಹುಡುಗಿ ಹೆಂಗಸಿನ ಪಾತ್ರ ರಿಯಲ್ ಲೈಫಲ್ಲೂ ಹಾಗೆ ಆಯಿತು ಆ್ಯಂಡ್ ಅವಳು ಈವನ್ ಟು ದ ಲಾಸ್ಟ್ ಡೇ ಆಫ್ ಹರ್ ಪ್ರೆಗ್ನೆನ್ಸಿ ಆ್ಯಕ್ಟ್ ಮಾಡಿದ್ಲು ಇನ್ಫ್ಯಾಕ್ಟ್ ಅವನ್ ಹುಟ್ಟಿದ ದಿವಸ ವಾಸ್ ಸಪೋಸ್ ಟು ಬಿ ದ ಲಾಸ್ಟ್ ಡೇ ಆಫ್ ಶೂಟ್ ಆಸ್ ಪ್ರೆಗ್ನೆಂಟ್ ಆದ್ರೆ ಇವನ್ ಮುಂಚೆ ಹುಟ್ಬಿಟ್ಟ ಒಂದು ವಾರಕ್ಕೆ ಮುಂಚೆ ಹುಟ್ಬಿಟ್ಟ ಸೊ ಆ ಸೀನ್ ಕ್ಯಾನ್ಸಲ್ ಮಾಡಿಕೊಂಡ್ರು ಆಮೇಲೆ ಅವನು ಹುಟ್ಟಿದ ಕೂಡಲೇ ಶೂಟ್ ಮಾಡಬಹುದಾ ಅಂತ ಕೇಳಿದ್ರು ಅಫ್ಕೋರ್ಸ್ ವೀಣಾದು ನಾರ್ಮಲ್ ಡೆಲಿವರಿ ಆ್ಯಂಡ್ ಶಿ ವಾಸ್ ವೆರಿ ಹೇಲ್ ಆ್ಯಂಡ್ ಹೆಲ್ದಿ ಎರಡನೇ ದಿನ ಹುಟ್ಟಿದ ಎರಡನೇ ದಿನಕ್ಕೆ ಸಂಜೆ ಡಿಸ್ಚಾರ್ಜ್ ಆಗಿ ಬಂದ್ವಿ ಮನೆಗೆ ಕರ್ಕೊಂಬಂದ್ವಿ ಮಗುನ ಮಾರನೇ ದಿವಸ ಬೆಳಿಗ್ಗೆ ಅಂದ್ರೆ ಥರ್ಡ್ ಡೇ ಅವನು ಹುಟ್ಟಿದ ಮೂರನೇ ದಿವಸ ಬೆಳಿಗ್ಗೆ 8:30 ಶೂಟಿಂಗ್ ಅಲ್ಲಿ ಇದ್ವಿ ಮಗು ಜೊತೆ ಆ ಮಗು ನೋಡಕ್ಕೆ ಅಂತ ವೀಣನ್ ಚಿಕ್ಕಮ್ಮ ಎಲ್ಲ ಮನೆಗೆ ಬಂದಿದ್ರು ಮಗು ನೋಡ್ಬೇಕು ಅಂತ ಎಲ್ಲಿ ಹೋಗಿದಾರೆ ಇಲ್ಲ ಶೂಟಿಂಗ್ ಹೋಗಿದಾರೆ ಅವರು ಅಂತ ಆಮೇಲೆ ಬಂದ್ಮೇಲೆ ಚೆನ್ನಾಗಿ ಬೈದ್ರು ನಿಮ್ಗೆ ಬುದ್ಧಿಗಿದ್ದೀ ಅಷ್ಟು ಚಿಕ್ಕ ಪುಟ್ಟ ಮಗುನ ಶೂಟಿಂಗ್ ಕರ್ಕೊಂಡು ಹೋಗಿದ್ದೀರಾ ಅಂತ ಸೊ ಆ ಮೂರು ದಿನದ ಮಗುನ ಶೂಟ್ ಮಾಡಿದ್ವಿ ಅದು ಟೆಲಿಕಾಸ್ಟ್ ಆಗಿದ್ದು ದೀಪಾವಳಿ ದಿವಸ ನನ್ನ ಮಗ ಹುಟ್ಟಿದ್ದು ಅಕ್ಟೋಬರ್ 27th ಸೊ ಅದು ದೀಪಾವಳಿ ಟೈಮ್ ದೀಪಾವಳಿ ದಿವಸ ಅವನದು ಟೆಲಿಕಾಸ್ಟ್ ಆಯಿತು ಆ ಮಗುವಿನ ಭಾಗ ಟೆಲಿಕಾಸ್ಟ್ ಆಯಿತು ಅವತ್ತು ಸೀತಾರಾಮ್ ಸರು ಎಪಿಸೋಡ್ಗೆ ಮುಂಚೆ ಬಂದು ಹಿ ಅನೌನ್ಸ್ಡ್ ನನ್ನ ನಾಟಕ ಸೀರಿಯಲ್ಲಿನ ಧಾರಾವಾಹಿಯ ದಾಕ್ಷಾಯಿಣಿ ಪಾತ್ರ ನಿಜವಾಗ್ಲೂ ತಾಯಿಯಾಗಿದ್ದಾರೆ ವೀಣಾ ಸುಂದರು ನನ್ನ ಪಾತ್ರಕ್ಕೂ ಒಂದು ಗಂಡು ಮಗುವಿನ ಅಗತ್ಯ ಇತ್ತು ಹಾಗೆ ಗಂಡು ಮಗುನ ಕೊಟ್ಟಿದ್ದಾರೆ ಸೊ ಅವನನ್ನ ಇವತ್ತು ಪರಿಚಯಿಸ್ತಾ ಇದ್ದೀವಿ ಅಂತ ಹೇಳಿ ಅನೌನ್ಸ್ ಮಾಡಿ ಆ ಎಪಿಸೋಡ್ ಟೆಲಿಕಾಸ್ಟ್ ಆಯಿತು ಸೊ ಇಟ್ ವಾಸ್ ಲೈಕ್ ದ ಹೋಲ್ ವರ್ಲ್ಡ್ ನ್ಯೂ ಅಂತ ಅಂಡ್ ಅವನ್ಗೆ ಈಗಲೂ ಸುಮಾರಷ್ಟು ಜನ ಮಾಯಾಮೃಗ ಅವನ ಪಕ್ಕ ಮಾಯಾಮೃಗನ ಅಂತ ಅವನನ್ನ ಕಡೆ ತೋರಿಸ್ತಾರೆ ಅವನಿಗೆ ಇರಿಟೇಟ್ ಆಗಿ ಹೋಗೋದು ಏನು ನನ್ನ ಮೃಗ ಈಗ ಅಂತಾರೆ ಅಂತಲ್ಲ ಈಗ ಅವನಿಗೆ ಅರ್ಥ ಆಗುತ್ತೆ ಅದು ಆಫ್ ಕೋರ್ಸ್ ಸೊ ಅವನು ಹುಟ್ಟುತ್ತಾನೆ ಕಲಾವಿದ ಇದೆ ಐ ಥಿಂಕ್ ಈಸ್ ದ ಯಂಗೆಸ್ಟ್ ಆಕ್ಟರ್ ಇನ್ ದ ವರ್ಲ್ಡ್ ಅಂತ ಹೊಟ್ಟಲ್ಲಿ ಇದ್ದಷ್ಟು ದಿವಸವೂ ಆಕ್ಟ್ ಮಾಡ್ದ ಆಮೇಲೆ ಹೊರಗೆ ಬಂದು ಮೂರನೇ ದಿನಕ್ಕೆ ಆಕ್ಟ್ ಮಾಡ್ದ ಸೊ ಮಾಯಾಮೃಗ ಟು ದಟ್ ಫಾರ್ ದಟ್ ರೀಸನ್ ಈಸ್ ಅ ವೆರಿ ಸ್ಪೆಷಲ್ ಸೀರಿಯಲ್ ಫಾರ್ ಅಸ್ ನಮಗೆ ಇಫ್ ಇನ್ಫ್ಯಾಕ್ಟ್ ಅವನು ಮೂರನೇ ದಿನಕ್ಕೆ ಸಂಪಾದಿಸಿ ಬಿಟ್ಟ ಅವನು ಅದಕ್ಕೆ ಆಕ್ಟಿಂಗ್ ಮಾಡಿದ್ದಕ್ಕೆ ಟಿ ಎನ್ ಸೀತಾರಾಮ್ ಸರ್ ಒಂದು ಗೌರವ ಧನ ಅಂತ ಕೊಟ್ರು ಆ ನೋಟ್ಗಳನ್ನು ನಾವು ಇವತ್ತಿಗೂ ಹಾಗೆ ಇಟ್ಟಿದ್ದೀವಿ ಬ್ಯಾನ್ ಆಗಿದ್ರು ಪರವಾಗಿಲ್ಲ ಅಂತ ಇಟ್ಕೊಂಡಿದ್ದೀವಿ ಓಕೆ ಸೂಪರ್ ಸರ್ ಹುಟ್ಟಿದ ಮೂರ್ ದಿನಕ್ಕೆ ಆಕ್ಟಿಂಗ್ ಅಂತ ಹೇಳಿದ್ರೆ ತುಂಬಾನೇ ಖುಷಿ ಆಗುತ್ತೆ ಓಕೆ ಸರ್ ಈಗ ಮಗನ ಬಗ್ಗೆ ಕೂಡ ಹೇಳಿದ್ರಿ ಸೊ ಮಗ ಇಂತ ಹುಟ್ಟಿದ ಮೂರ್ ದಿನಕ್ಕೆ ಫಿಲಮ್ ಏನು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿ ಆಗೋಯ್ತು ಇನ್ನು ಮಗಳ ಬಗ್ಗೆ ಹೇಳೋದಾದ್ರೆ ಸೊ ಅವರು ಒಂದು ಆಕ್ಟಿಂಗ್ ಯಾವ ರೀತಿ ಮಾಡಿದ್ರೆ ಅಂತ ಏನಾದ್ರು ತಿಳ್ಕೊಬಹುದಾ ಹೇಗೆ ನನ್ನ ಮಗಳು ನನ್ನ ಮಗ ಆಕ್ಚುಲಿ ಸ್ವಲ್ಪ ಸಂಕೋಚದ ಸ್ವಭಾವದವನು ಆದ್ರೆ ನನ್ನ ಮಗಳು ಹಾಗಲ್ಲ ಬಜಾರಿ ಅವಳು ಹುಟ್ಟಿದ ವರ್ಷ ಒಂದು ವರ್ಷ ಆಗಿತ್ತು ಅವಳಿಗಷ್ಟೇ ವೀಣನ್ನ ಪ್ರಕಾಶ್ ರೈ ಅವರು ಮಾತಾಡಿಸ್ಲಿಕ್ಕೆ ಅಂತ ಕರೆಸಿದ್ರು ಆಫೀಸಿಗೆ ಅವರು ನಾನು ನನ್ನ ಕನಸು ಅನ್ನೋ ಒಂದು ಸಿನಿಮಾ ಮಾಡೋರಿದ್ರು ಅದರಲ್ಲಿನ ಒಂದು ಪಾತ್ರಕ್ಕೆ ವೀಣನ್ನ ಮಾತಾಡಿಸ್ಬೇಕು ಅಂತ ಕರೆದಿದ್ರು ನಾನು ಅವತ್ತು ಸೀತಾರಾಮ್ ಸರ್ದೇ ಒಂದು ಶೂಟಿಂಗಲ್ಲಿದ್ದೆ ಮಾಡು ಸಿಕ್ಕದಲ್ಲ ಅಂತ ಸೀರಿಯಲ್ಗೆ ಸೊ ಮನೇಲಿ ಬಿಟ್ಟು ಹೋಗೋಕ್ಕಾಗಲ್ವಲ್ಲ ಅವಳನ್ನು ಕರ್ಕೊಂಡು ಹೋಗಿದ್ಲು ಅವತ್ತು ಮ್ಯೂಸಿಕ್ ಕಂಪೋಸಿಷನ್ ನಡೀತಾ ಇತ್ತು ಹಂಸಲೇಖ ಸರ್ರು ಕೀಬೋರ್ಡ್ ಜೊತೆ ಆಫೀಸ್ನಲ್ಲಿದ್ದರಂತೆ ಪ್ರಕಾಶ್ ರೈ ಬಿ ಸುರೇಶ್ ಅವರೆಲ್ಲ ಇದ್ರು
ಇವಳು ನನ್ನ ಮಗಳು ನಿಂತ ಕಡೆ ನಿಲ್ತಿರ್ಲಿಲ್ಲ, ಅಲ್ಲಿ ಸಂಗೀತ ಬರ್ತಿತ್ತಲ್ಲ ಆ ಕಡೆ ಹೋಗಿದ್ದಾಳೆ. ಕೀಬೋರ್ಡಿನ ಬಗ್ಗೆ ಕುತೂಹಲ ಬಂದು ನೀಟಾಗಿ ಹೋಗಿ ಹಂಸಲೇಖ ಅವರ ತೊಡೆ ಮೇಲೆ ಕೂತ್ಕೊಂಡು ಇದೇನು ಅದೇನು ಅಂತ ಕೇಳಕ್ ಶುರು ಮಾಡಲ್ಲ ಅಂತ. ಪ್ರಕಾಶ್ ರೈ ಅವರು ಅದನ್ನ ನೋಡ್ತಾ ಇದ್ದವರು, ಈ ಮಗುನು ನಾ ಬಳಸ್ಕೊಳ್ಬೇಕು ನನ್ನ ಸಿನಿಮಾಗೆ, ಯಾರದಿದ್ವು ಅಂತ. ವೀಣಾ ಸುಂದರ್ ಅಂತ ನೀವು ಮೀಟ್ ಮಾಡ್ಬೇಕೀಗ ಅವ್ರನ್ನ ಆರ್ಟಿಸ್ಟ್. ಹೌದಾ, ಅವ್ರು ಫಿಕ್ಸ್ ಆಗ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ ಸಿನಿಮಾಗೆ, ಬಟ್ ಐ ವಾಂಟ್ ದಿಸ್ ಕಿಡ್ ಅಂತ. ಸೊ ಅವಳು ಫಸ್ಟ್ ಕಾಸ್ಟ್ ಆಗಿದ್ದು, ಆಮೇಲೆ ವೀಣಾ ಕಾಸ್ಟ್ ಆದ್ಲು. ಅಮೂಲ್ಯ ಚಿಕ್ಕ ಹುಡುಗಿ ಆಗಿದ್ದಾಗಿನ ಪಾತ್ರ ಇದು. ಒಂದು 4 ದಿವಸ ಆಯ್ತು ಶೂಟಿಂಗು. ವೀಣಾ ಆಫ್ ಕೋರ್ಸ್ ಅವಳದು ತುಂಬ ಇತ್ತು, ಅವಳು ಮೊದಲೇ ಹೊಟ್ಟೋಗಿದ್ಲು ಚಿಕ್ಕಮಗಳೂರಿಗೆ. ಆಮೇಲೆ ನಾನು ಮಗುನ ಕರ್ಕೊಂಡು ಹೋದೆ. ಒಂದು 4 ದಿವಸದ ಶೂಟಿಂಗ್ ಆಯಿತು ಮಗುನ ಇಟ್ಕೊಂಡು. ಸೊ ದಟ್ ವಾಸ್ ಹರ್ ಫಸ್ಟ್ ಫಿಲ್ಮ್. ಅದಾದಮೇಲೆ ಒಂದು 2 ಸೀರಿಯಲ್ ಮಾಡಿದ್ಲು. ಬಟ್ ಈಗ ಅವಳಿಗೆ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇಲ್ಲ, ಬಟ್ ಶೀಸ್ ಗೆಟಿಂಗ್ ಟ್ರೈನ್ಡ್ ಇನ್ ಕ್ಲಾಸಿಕಲ್ ಡಾನ್ಸ್, ಭರತನಾಟ್ಯ. ಪ್ರವೀಣ್ ಅವ್ರ ಹತ್ರ ಭರತನಾಟ್ಯ ಕಲಿತಾ ಇದ್ದಾಳೆ, ಮತ್ತು ಥಿಯೇಟರ್ ಮಾಡ್ತಾಳೆ, ನಾಟಕಗಳಲ್ಲಿ ಅವಳಿಗೆ ಆಸಕ್ತಿ.